ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಐ ಐ ಟಿ ಮತ್ತು ಎನ್ ಐ ಟಿ ಲೋತಾರರು ನಿಮಗೆ ವಾಟ್ಸಪ್ ಡಾಟ್ ಪೋರ್ಟ್ನ ಕ್ರಿಯೇಟ್ ಮಾಡಿದರೆ ಇದರ ನಿಮಗೆ ಕೆ ಸಿ ಟಿ ಅಪ್ಡೇಟ್ಸ್ ಮತ್ತು ಕೌನ್ಸಿಲಿಂಗ್ ಬೇಕಾಗಿರುವಂಥ ಟಿಪ್ಸ್ ಎಲ್ಲ ಸಿಗುತ್ತೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ಫ್ರೀ ಆಗಿ ಜಾಯ್ನ್ ಆಗಿ ಅವ್ರ ಥರ ಕಾಸ್ಟ್ ಇರಲ್ಲ ಇವಾಗ ಒಂದು ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಎ ಕಡೆಯಿಂದ ಎರಡು ಇಂಪಾರ್ಟೆಂಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಅದರಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಮತ್ತು ಒಂದು ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೂಡ ಇದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಯಾಕಂದರೆ ನಿಮಗೆ ಕಂಟಿನ್ಯೂಸ್ಗೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಸಿಗ್ತಾನೆ ಹೋಗುತ್ತೆ ನಿಮಗೆ ಹಾಗೆ ಯಾರು ವಿಡಿಯೋ ಒಂದು ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಯಾಕೆಂದರೆ ನಿಮ್ಮ ಪ್ರತಿಯೊಂದು ಲೈಕು ಕೂಡ ತುಂಬಾ ಅಗತ್ಯ ಆಗಿರುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ಕೆ ಸಿ ಟಿ ಅಪ್ಡೇಟ್ಸ್ನ ಕೊಡಬೇಕಂದ್ರೆ ಇವಾಗ ನಾವು ಮೊದಲೇ ಒಂದು ಅಪ್ಡೇಟ್ ಬಗ್ಗೆ ಬರೋದಾದರೆ ಇಲ್ಲಿ ಕಿಯೋರ್ ಏನು ಮಾಡಿದ್ದಾರೆ ಅಂದರೆ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಈ ಒಂದು ಈಗೊಂದು ಏನಿದೆ ಅಂದರೆ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಏನು ಬರುತ್ತೆ ಸ್ಪೋರ್ಟ್ಸ್ ಕೋಟ್ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಯಾರೊಂದು ಸ್ಟೂಡೆಂಟ್ಸು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿಲ್ಲ ಅವ್ರೇನು ಮಾಡ್ಬೋದಾಗಿರುತ್ತೆ ಅಂದರೆ ಇಲ್ಲಿ ಒಂದು ಡೇಟ್ನ ಕೊಟ್ಟಿದ್ದಾರೆ ಎರಡನೇ ತಾರೀಕಿಂದ ಆರನೇ ತಾರೀಕು ಜೂನ್ವರೆಗೆ ಟೈಮ್ ಕೊಟ್ಟಿದ್ದಾರೆ ನೀವು ನೀವೇನು ಮಾಡಬೇಕಾಗುತ್ತೆ ಅಂದರೆ ಕಿ ಆಫೀಸು ಮಲ್ಲೆ ರೂಮ್ಗೆ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತೆ ಇವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ ಸಬ್ಮಿಟ್ ಮಾಡಾದ್ಮೇಲೆ ನಿಮಗೆ ಒಂದು ಶೀಟ್ನ ಕೊಡ್ತಾರೆ ವೆರಿಫಿಕೇಶನ್ ಮಾಡಿಸಿಕೊಂಡಿರೋ ಒಂದು ಸ್ಲಿಪ್ನ ಅದನ್ನ ನೀವು ತೊಗೊಂಡು ಇಟ್ಕೊಡ್ಬೇಕಾಗುತ್ತೆ ನೀವು ನಾರ್ಮಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ತಿರೋ ರಿಸಲ್ಟ್ ಬಂದಾದ್ಮೇಲೆ ಅವಾಗನ್ನ ಸಬ್ಮಿಟ್ ಮಾಡಬೇಕು ನೀವು ಕ್ಯಾಟಗರಿನ ಕ್ಲೇಮ್ ಮಾಡಬೇಕು ಸ್ಪೆಷಲ್ ಕ್ಯಾಟಗರಿನ ಅಂದರೆ ಇವಾಗ ನಾವು ಇನ್ನೊಂದು ಅಪ್ಡೇಟ್ ಏನಿದೆ ಅಂದರೆ ತುಂಬಾ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲಿ ಸಿ ಬಿ ಎಸ್ ಸಿ ಐ ಸಿ ಸಿ ಸ್ಟೂಡೆಂಟ್ಸು ಇನ್ನೂ ಎಷ್ಟೊಂದು ಜನ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಕಿಯೋರು ತಿರ್ಗಾ ಲಿಂಕ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಮೂರನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ ಆ ಒಂದು ಲಿಂಕ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ಬೇಗ ಎಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿ ಯಾರು ಮಾಡಿಲ್ಲ ಮಾಡಿ ಇಲ್ಲ ಅಂದರೆ ನಿಮಗೆ ಇ ಸಿ ಟಿ ರಿಸಲ್ಟ್ ಬರಲ್ಲ ವಿತ್ ಎಲ್ಡ್ ಆಗುತ್ತೆ ಅದಕ್ಕೋಸ್ಕರ ಇನ್ನೂ ಸರಿ ಹೈಲೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನು ಶೇರ್